ಅನಿಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಕ್ತಿಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರು ಘಟಕ ಮತ್ತು ನೂತನ ನ್ಯಾಯಬೆಲೆ ಅಂಗಡಿಗೆ ಚಾಲನೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಮೂಲ್ ನಿರ್ದೇಶಕರಾದ ವಿಜಯ ಆಂಜಿನಪ್ಪ ಹಾಗೂ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ಜಯಕುಮಾರ್ ಅವರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ ರೆಡ್ಡಿ ಅಲಿಯಾಸ್ ಅಣ್ಣಯ್ಯರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜ್, ಆರ್ಬಿಡಿ ಶಟಲ್ ಮಾಲೀಕರಾದ ಅಸ್ಟಿನ್ ರೋಸ್, ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರವೀಣ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಂಟಿ ನಾರಾಯಣಪ್ಪ, ಅತ್ತಿಬೆಲೆ ಪುರಸಭೆ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಗಣೇಶ್, ಹಳೆಹಳ್ಳಿ ನಾರಾಯಣಪ್ಪ ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಮಮತಾ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಇವತ್ತು ಮಾಯಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಕ್ತಿಪುರ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಮತ್ತು ಪಡಿತರ ಆಹಾರ ಧಾನ್ಯಗಳನ್ನು ಕೊಡೋದಕ್ಕೆ ಉಚಿತವಾಗಿ ಇಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಲು ಇವತ್ತು ಮಾಯಸಂದ್ರ ಗ್ರಾಮ ಪಂಚಾಯತಿಯಿಂದ ಆಯೋಜಿಸಿ ಬರೋದು. ನಮ್ಮ ಸ್ನೇಹಿತರಾದ ಅಣ್ಣಯ್ಯಪ್ಪ ಅವರು ಬೆಂಗಳೂರು ಹಾಲು ಒಕ್ಕೂಟದಿಂದ ಶುದ್ಧ ನೀರಿನ ಘಟಕ ಬೇಕೇ ಬೇಕು, ನಮಗೆ ಅವಶ್ಯಕತೆ ಐತೆ ಅಂತ ಹೇಳಿದಾಗ ಇವತ್ತು 2000 ಲೀಟ್ರು ಶುದ್ಧ ನೀರಿನ ಘಟಕವನ್ನು 3 ಲಕ್ಷಗಳಲ್ಲಿ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಂದು ಗ್ರಾಮಸ್ಥರು ಈ ಪ್ರಯೋಜನಗಳು ಪಡ್ಕೊಬೇಕು. ನಂತರ ಇವತ್ತೊಂದು ಬೇರೆ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಪಾಪ ದೂರ 5 ಕಿಲೋಮೀಟ್ರು. ಇವತ್ತಿಲ್ಲೇ ರೇಷನ್ ಕೊಡ್ತಾರೆ, ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ಮಾಡಿದ್ದಾರೆ. ಮೊದಲನೇದಾಗಿ ಅವರ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಹಕಾರ ಕೊಟ್ಟ ಎಲ್ಲ ಗ್ರಾಮದ ಸದಸ್ಯರಿಗೂ, ಪಂಚಾಯತಿ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಪಿ ಡಿ ಒವರಿಗೂ ಇಲ್ಲಿಗೆ ಪಡಿತರ ಆಹಾರ ವಿತರಣೆ ಮಾಡಲು ಸಹಕಾರ ಕೊಟ್ಟ ಎಲ್ಲ ನಾರಾಯಣಸ್ವಾಮಿ ಇರ್ಬೋದು, ಉದಯ ಇರ್ಬೋದು, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಮ್ಮ ನಿರ್ದೇಶಕರ ಕೊಟ್ಟದಲ್ಲಿ ಇವತ್ತು 3 ಲಕ್ಷ ವೆಚ್ಚದಲ್ಲಿ ಇವತ್ತೇನು ಶುದ್ಧ ನೀರಿನ ಘಟಕ ಪ್ರಾರಂಭ ಆಗಿದ್ದು ಅದನ್ನು ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಸದುಪಯೋಗ ಪಡಿಸಬೇಕು. ಮುಂದಿನ ದಿನಗಳಲ್ಲಿ ಎಷ್ಟು ಮನೆಗಳವೋ ಅಷ್ಟಕ್ಕೂ ಸಹ ಒಂದು 25 ಲೀಟ್ರ್ ಕ್ಯಾನು ಏನು ಉಚಿತವಾಗಿ ನಾನು ಕೊಡೋದಕ್ಕೆ ಹೇಳಿದ್ದೀನಿ, ಅದನ್ನು ಸಹ ಉಪಯೋಗಿಸ್ಕೊಬೇಕು. ಮುಂದಿನ ದಿನಗಳಲ್ಲಿ ಬೆಂಗಳೂರು ನೀರಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಈಗ ಆಲ್ರೆಡಿ ತೀರ್ಕೊಳ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ಬ ರೈತರು ಸದಸ್ಯರು ತಿಳ್ಕೊಬೇಕು. ಈ ಒಂದು ಮಾಯಸಂದ್ರ ಪಂಚಾಯತಿಯಲ್ಲಿ ಏನು ನಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಪ್ರಾಮಾಣಿಕವಾಗಿ ಅವರವರ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಮುಂದಿನ 5 ವರ್ಷನೂ ಸಹ ಇದೇ ರೀತಿ ಕೆಲಸ ಮಾಡಬೇಕೆಂದ್ಬಿಟ್ಟು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀನಿ. ಅಲ್ಲಿ ಸಿಬ್ಬಂದಿಯವರನ್ನು ಸಹ ಭಾಳ ಪ್ರಾಮಾಣಿಕತೆಯಿಂದ ಪಂಚಾಯತಿ ಸಿಬ್ಬಂದಿಯವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ನಮ್ಮ ಭಕ್ತಿಪುರದಲ್ಲಿ ಪೈಪ್ಲೈನ್ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಮ್ಮ ಅಣ್ಣ ಪಾರು ಮಾಡಿಸಿದ್ದಾರೆ. ಮುಂದಿನ 5-4 ವರ್ಷಗಳಲ್ಲಿ ಇನ್ನೂ ಎಲ್ಲ ಕೆಲಸಗಳನ್ನು ಮಾಡಲೇ ಇರ್ಬಿಟ್ಟು ಈ ಒಂದು ಸಭೆಗೆ ಆಹ್ವಾನಿಸಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸಿ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೇಳಬೇಕಂದ್ರೆ ಮತ್ತೊಮ್ಮೆ ನಾನು ಎಲ್ಲ ಗ್ರಾಮಸ್ಥರಿಗೂ ಸಹ ಅಭಿನಂದನೆ ಸಲ್ಲಿಸಿ ಮಾಯಸಂದ್ರ ಗ್ರಾಮ ಪಂಚಾಯತಿ ವತಿಯಲ್ಲಿ ಬರುವಂತಹ ಭಕ್ತಿಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡುತ್ತೇವೆ. ಹಾಗೆ ಮತ್ತೆ ನ್ಯಾಯಬೆಲೆ ಅಂಗಡಿ ರೇಷನ್ ನಾವು ತಗೊಳ್ಳೋದಕ್ಕೆ ಎಲ್ಲರೂ ನಮ್ಮ ಭಕ್ತಿಪುರ ಗ್ರಾಮದಲ್ಲಿರುವಂತಹ ಜನರು ಹಳ್ಳಿಗೆ ಹೋಗ್ತಿದ್ರು, ಈಗ ನಮ್ಮ ಭಕ್ತಿಪುರದಲ್ಲೇ ರೇಷನ್ ಎಲ್ಲ ತಗೊಳ್ಳೋ ರೀತಿ ಮಾಡಿದ್ದೇವೆ ಎಲ್ಲ ಸದಸ್ಯರ ಶ್ರಮದಿಂದ. ಮತ್ತೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಇದೆಯಲ್ಲ, ಈ ವಾಟರ್ ಫಿಲ್ಟರ್ ಯಂತ್ರ ಅದು ನಮ್ಮ ಆಂಜನಣ್ಣ ಅವರು ಕೊಡಿಸಿದ್ದಾರೆ. ಅವ್ರಿಗೂ ಅಷ್ಟೇ ನಮ್ಮ ತುಂಬ ರೀತಿಯ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೇವೆ. ಮತ್ತು ಇಲ್ಲಿರೋಂಥ ಅಣ್ಣಯ್ಯಪ್ಪ ಅವರು ತುಂಬ ಶ್ರಮದಿಂದ ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಅಷ್ಟೇ ಇಲ್ಲಿರೋಂಥವ್ರು ಇಲ್ಲಿರೋಂಥ ಗ್ರಾಮಸ್ಥರು ಅಣ್ಣಯ್ಯಣ್ಣವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ವೆಂಕಟೇಶ್ವರ ರೆಡ್ಡಿ ಅವರು ಇಂಥವರೇ ನಮಗೆ ಮೆಂಬರ್ ಆಗಿ ಬರಬೇಕು, ಇಂಥ ಅಧ್ಯಕ್ಷ ಬರಬೇಕು ಅಂತ ಎಲ್ಲರ ಬಾಯಲ್ಲಿ ಬರ್ತಿದ್ದಾರೆ. ಕೆಲಸಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಹಳ್ಳಿಗಳ ಕಡೆಯಿಂದ ನಗರಗಳ ಕಡೆ ವಲಸೆ ಹೋಗುವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ. ಅದಕ್ಕೆ ಹಲವು ಕಾರಣಗಳಿದ್ದಾವೆ. ಈ ನಗರ ಕೇಂದ್ರಿತ ಜೀವನದ ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಹಳ್ಳಿ ಜನ ಇವತ್ತು ಅಲ್ಲಿ ಮೂಲ ಸೌಕರ್ಯಗಳ ಕೊರತೆಯೂ ಸಹ ಒಂದು ಪ್ರಮುಖವಾಗಿ ಕಾರಣ ಆಗ್ತಾಯಿದೆ ವಲಸೆ ಹೋಗೋದಕ್ಕೆ. ಹಳ್ಳಿಗಳಲ್ಲೇ ಜನ ವಾಸಯೋಗ್ಯವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ ಆ ಜನ ಅಲ್ಲೇ ವಾಸ ಮಾಡ್ತಾರೆ. ವಲಸೆ ಹೋಗ್ತಿರೋದಕ್ಕೆ ಈ ಮೂಲ ಸೌಕರ್ಯಗಳ ಕೊರತೆ ಕೂಡ ಪ್ರಮುಖ ಕಾರಣ. ಹಾಗಾಗಿ ಹಳ್ಳಿಗಳು ಅಭಿವೃದ್ಧಿಯಾಗಬೇಕು. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಬಂದ ನಂತರ ಹಳ್ಳಿಗಳಲ್ಲಿ ಅಭಿವೃದ್ಧಿಯ ಒಂದು ಹೊಸ ಪರ್ವೇನೇ ಪ್ರಾರಂಭ ಆಗಿದೆ. ವಿಶೇಷವಾಗಿ ಅಲ್ಲಿ ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ವಲ್ಪನೇ ಆಸಕ್ತಿ ವಹಿಸಿ ಕೆಲಸ ಮಾಡಿದರೆ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಭಕ್ತಿಪುರ ಗ್ರಾಮ ಉದಾಹರಣೆಯಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ವೆಂಕಟೇಶ್ವರ ರೆಡ್ಡಿಯವರು ಅಣ್ಣಯ್ಯಪ್ಪನವರು ಕೇವಲ 10 ತಿಂಗಳ ಅವಧಿಯಲ್ಲಿ ಹಲವಾರು ಜನಪರ ಕಾಳಜಿಯ ಹಲವು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಭಕ್ತಿಪುರ ಗ್ರಾಮಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಪ್ರಮುಖವಾಗಿ ಆನೇಕಲ್ ತಾಲೂಕಿನಲ್ಲಿ ಕುಡಿಯುವಂತಹ ಯೋಗ್ಯವಾದ ನೀರೇ ಸಿಗ್ತಾ ಇಲ್ಲ. ನಾವು 1000 ಅಡಿ 1500 ಅಡಿ ಆಗಿದ್ರೂ ನೀರು ಸಿಗದೇ ಇರೋಂಥ ಪರಿಸ್ಥಿತಿ ಇದೆ. ಇವತ್ತು 1000 ಅಡಿ ಮೇಲೆ ಹೋದರೆ ನೀರು ಅದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಕಾಣಿಸ್ತಾ ಇದೆ. ಫ್ಲೋರೈಡ್ ಅಂಶದ ನೀರನ್ನು ಕುಡಿದ್ರೆ ನಾವು ಫ್ಲೋರೋಸಿಸ್ ಅನ್ನೋ ಕಾಯಿಲೆಗೆ ತುತ್ತಾಗೋ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ರಾಜ್ಯದ ಬೇರೆ ಕೆಲವು ಭಾಗಗಳಲ್ಲಿ ಇದೇ ಪರಿಸ್ಥಿತಿ ಬಂದಿದೆ. ಇವತ್ತು ಕೂಡ ಕುಡಿಯೋದಕ್ಕೆ ಕನಿಷ್ಠ ಯೋಗ್ಯ ನೀರು ನಮ್ಗೆ ಸಿಗ್ತಾ ಇಲ್ಲ. ಆ ಕಾರಣವಾಗಿ ಒಂದು ಶುದ್ಧ ಕುಡಿಯುವ ನೀರು ಘಟಕವನ್ನು ಭಕ್ತಿಪುರದಲ್ಲೇ ಗ್ರಾಮದಲ್ಲೇ ಹಾಕಬೇಕು ಅಂತೇಳಿ ಇವತ್ತು ಅಣ್ಣಯ್ಯಪ್ಪನವರು ಪ್ರಯತ್ನ ಮಾಡಿ RBD ಕಂಪ್ನಿಯವರಿಂದ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆಮೇಲೆ ನಮ್ಮ ಅಮೂಲ್ನ ನಿರ್ದೇಶಕರು BDCC ಬ್ಯಾಂಕ್ನ ನಿರ್ದೇಶಕರಾದಂಥ BG ಆಂಜಿನಪ್ಪನವರು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಇರತಕ್ಕಂಥ ಯಂತ್ರಗಳನ್ನು ಅವರು ಕೊಡಿಸಿದ್ದಾರೆ. ಇವಾಗ ಅದು ಒಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರಿಗೆಲ್ಲ ಗ್ರಾಮಸ್ಥರಿಗೆ ಇವತ್ತು ಮೈಸಂದ್ರ ಇಲ್ಲಾಂದರೆ ಹತ್ತಿ ಬೆಲೆಗೆ ಹೋಗಬೇಕಾಯಿತು. ಒಳ್ಳೆ ಮಿನರಲ್ ವಾಟರ್ ಅವ್ರಿಗೆ ಸಿಗಬೇಕಾದ್ರೆ ಇವತ್ತು ಭಕ್ತಿಪುರ ಗ್ರಾಮದಲ್ಲಿ ಆ ನೀರು ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪಡಿತರ ವಿತರಣೆ ರೇಷನ್ನು ಇಲ್ಲೆಲ್ಲ ಮುದು ವಯಸ್ಸಾದಂಥವ್ರು ಯಂಗ್ಸರು ಇವರೆಲ್ಲ ಹಳ್ಳಿ ಗಂಟೆ ಹೋಗಬೇಕಾಯಿತು ರೇಷನ್ ತಗೋಬರೋದಕ್ಕೆ. ಆದರೆ ಇವಾಗ 5-6 ಕಿಲೋಮೀಟ್ರ್ ಸುತ್ತಾಕೊಂಡು ಅಲ್ಲಿ ತಗೋಬರೋದು ಭಾಳ ತ್ರಾಸ ಆಗ್ತಾಯಿದ್ದು, ಭಾಳ ಕಷ್ಟ ಆಗ್ತಾಯಿದ್ದು. ಅದನ್ನು ಅವರ ಸಮಸ್ಯೆಯನ್ನು ಮನ್ಕೊಂಡಂಥ ವೆಂಕಟೇಶ್ವರ ರೆಡ್ಡಿಯವರು ಇಲ್ಲಿ ನಮ್ಮ ಭಕ್ತಿಪುರ ಗ್ರಾಮದಲ್ಲೇ ಒಂದು ರೇಷನ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ತಿಂಗಳಲ್ಲಿ 1 ದಿನ 2 ದಿನ ಇಲ್ಲೇ ಕೊಡ್ತಾರೆ. ಇದು ಬಹಳ ಅನುಕೂಲ ಆಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಕುಡಿಯೋ ನೀರು ಸಮಸ್ಯೆ ದಿನಬಳಕೆಗಾಗಿ ಸಮೇತ ಇಲ್ಲಿ ನೀರಿನ ಸಮಸ್ಯೆ ಇತ್ತು. ಇಲ್ಲೇ ಭಕ್ತಿಪುರ ಗ್ರಾಮದಲ್ಲೇ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ MP ನಾರಾಯಣಪ್ಪನವರ ಕಡೆಯಿಂದ ಒಂದು ಬೋರ್ ಹಾಕ್ಸಿದ್ದಾರೆ, ಒಳ್ಳೆ ನೀರು ಸಿಕ್ಕಿದೆ. ಹೀಗಾಗಿ ಕೇವಲ 10 ತಿಂಗಳ ಅವಧಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಸಹಕಾರದಿಂದಲೂ ಸಹ ಒಂದಷ್ಟು ಚರಂಡಿಗಳು ಮಾಡಿಸಿದ್ದಾರೆ. ಮುಂದೆ ಇನ್ನೂ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಬೇಕಂತ ಒಂದು ಗುರಿ ಅವರು ಇಟ್ಕೊಂಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಲಸ ಮಾಡಲಿ. ಗ್ರಾಮಸ್ಥರು ಸಹ ಭಾಳಷ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಇದು ಅವರಿಗೆ ಒಂದು ಅನುಕರಣೀಯವಾದಂಥ ಕ್ರಮವನ್ನು ಕೆಲಸವನ್ನು ಅಣ್ಣಯ್ಯಪ್ಪನವರು ಮಾಡಿದ್ದಾರೆ ಅಂತೇಳಿ. ಮೊದಲನೇದಾಗಿ
ನಮ್ಮೂರಿನ ಗ್ರಾಮಸ್ಥರಿಗೆ ಹೃದಯಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ. ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾನು ಸದಸ್ಯನಾದಾಗ ನಮ್ಮೂರು ಕೆರೆಯಲ್ಲೊಂದು ಟ್ಯಾಂಕ್ ಇತ್ತು, ಒಂದು 3 ವರ್ಷ ಆಗಿತ್ತು ಅದು ಕಟ್ಟಿ, ಅದಕ್ಕೆ ನೀರು ಬಿಟ್ಟಿರಲಿಲ್ಲ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಚೇರ್ಮನ್ರು ಕಟ್ಟಿಸಿದ್ರು ಜಿಲ್ಲಾ ಪರಿಷತ್ ವತಿಯಿಂದ. ನಾನು ಬಂದ ತಕ್ಷಣನೇ ಫಸ್ಟ್ ಅದಕ್ಕೆ ನೀರು ತಗೊಂಡು ಹೋಗಬೇಕು, ಅದು ಒಣಗಿ ಒಣಗಿ ಏನನ್ನು ಹೊಡೆದೋದ್ರೆ ಹೋಗುತ್ತದೆ 5 ಲಕ್ಷ ರೂಪಾಯಿ ಕಾಮಗಾರಿ ಅಂತೇಳಿ ನಾನು 200 ಮೀಟ್ರ್ ಪೈಪ್ ಲೈನ್ ಮಾಡಿಸಿ ಫಸ್ಟ್ ತಗೊಂಡೋಗಿ ಅಲ್ಲಿ ನೀರು ಬಿಟ್ಟು ಅದರಲ್ಲಿ ಒಂದು ಮೋಟ್ರ್ ಬಾಡಿಗೆ 5-6 ಮೋಟ್ರು ನೀರು ಊರಿಗೆ ಕೊಡಿಸೋದಕ್ಕೆ ಫಸ್ಟ್ ಕೆಲಸ ಮಾಡಿಸಿದೆ. ಅದಾದ ನಂತರ ರೇಷನ್ನು 5 ಕಿಲೋಮೀಟ್ರ್ ಹೋಗಬೇಕಾಯಿತು, ಊರಿನ ಜನ ಮುದುಕರು ಎಲ್ಲ ಹೋಗಿ ತಮ್ಮಕೊಡ್ಬೇಕಾಯಿತು. ಅದಕ್ಕಾಗಿ ಅದನ್ನು ನಮ್ಮ ನಾರಾಯಣಸ್ವಾಮಿ ಅವರು, ಈಗ ನಮ್ಮ ನಾರಾಯಣಸ್ವಾಮಿ ತಮ್ಮ ಮಿನಿಸ್ಟರ್ ತಮ್ಮ ಉದಯ ಅವರು ಅವರಿಬ್ಬರನ್ನು ಹಿಡ್ಕೊಂಡು 10 ದಿವಸ ಕಂಟಿನ ಓಡಾಡಿ ಆನೆಕಲ್ಕ ನಮ್ಮ ಈ ಗುಡ್ ಇನ್ಸ್ಪೆಕ್ಟರ್ ಆದವರು ಏನೋ ಮಾಡಿ ಅದನ್ನು ಸಹಕಾರ ಮಾಡಿ ಮಾಡಿಕೊಟ್ರು. ಅದನ್ನು ತಗೊಬಂದೆ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಊರಲ್ಲಿ ಇರಲಿಲ್ಲ, ಎಲ್ಲ ಊರಲ್ಲಿತ್ತು, ನಮ್ಮ ಪಂಚಾಯತಿ ನಮ್ಮೂರಲ್ಲಿ ಇರಲಿಲ್ಲ. ಆಮೇಲೆ ಹೋಗಿ ನಾನು ನಮ್ಮ ಊರ ಹತ್ರ ಲ್ಯಾಂಡ್ ಡೆವಲಪರ್ ಹಿಡಿದು ಒಂದು ರೂಮ್ ಕಟ್ಕೊಡಪ್ಪ ಅಂತೇಳಿ ಕೇಳಿಕೊಂಡೆ. ಆಯ್ತು, ನಾನು ಕಟ್ಕೊಡ್ತೀನಿ ಅಂತ ಮನೆಗೆ ಬಂದು ಅವರು ಸಹಕಾರ ಕೊಟ್ಟರು. ಅದೇ ರೀತಿ ಕಟ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದಕ್ಕೆ ಒಂದು ಮಿಷಿನರಿ ಬೇಕಂತ ನಮ್ಮ ಆಂಜಿನಪ್ಪ ತಗೋದೆ, ಅವರು ಸಹಕಾರ ಕೊಟ್ಟು ಹಾಕ್ಸ್ಕೊಟ್ರು, ಅದು ಮಾಡಿದೆ. ಆಮೇಲೆ ಒಂದು ಬೋರ್ವೆಲ್ ಕೊರತೆ ಇತ್ತು ನಮ್ಮೂರ ಹತ್ರ, ಇಷ್ಟು ದಿವಸ ಆಗಿ ಊರು ಬೋರ್ ನಮ್ಮೂರ ಹತ್ರ ಎಲ್ಲಿ ಬೋರ್ ಹಾಕಿದ್ರೆ ನೀರು ಸಿಗ್ತಾ ಇರಲಿಲ್ಲ, ಒಂದು 50-60 ಬೋರ್ ಹಾಕಿದ್ರೆ ನೀರೇ ಇಲ್ಲ. ಅರಳಿ ಕೇರ್ಕೋಬೇಕಾಗಿತ್ತು. ನಮ್ಮ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯರಾದಂಥ ಗೋಪಿ ಅವರು ಹಾಕ್ಸ್ಕೊಟ್ಟಿದ್ರು. ಆವಾಗಿನಿಂದ 9 ವರ್ಷದಿಂದ ನಮಗೆ ನೀರು ಇತ್ತು. ಇವಾಗ ನಮ್ಮೂರ ಹತ್ರ ಒಂದು ಹಾಸ್ಕೊಂಡು ಅಲ್ಲಿ ಕೆರೆಗೆ ಹೋಗೋಕ್ಕಾಗಲ್ಲ, ಒಬ್ಬ ಬರೋಕ್ಕಾಗಲ್ಲ, ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ MT ನಾರಾಯಣಪ್ಪನವ್ರು ಹಿಡಿದು ಏನೋ ಒಂದು ಬೋರ್ ಹಾಕ್ಸ್ಕೊಡಪ್ಪ ಅಂತೇಳಿ ಕೇಳಿಕೊಂಡೆ. 10 ದಿನದಿಂದ ಅವ್ರ ಹೇಳ್ತಾನೆ ಇದ್ದೆ, ಏನೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಟ್ರು, ಬೇಕಾದಷ್ಟು ನೀರು ಸಿಕ್ಕಿತು ಒಂದು 4,000 ಗ್ಯಾಲನ್ನು. ಅವರೇ ಮೋಟ್ರು ಕೂಡ ಇಟ್ಕೊಡ್ತಾರೆ. ಏನೋ ನಮ್ಮೂರು ಅಭಿವೃದ್ಧಿ ಆಗಲಿ, ಏನೋ ನಮ್ಮ ಜನ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಏನೋ ನಮ್ಮ ಕೈಲಾದ ಮಾತ್ರ ಕಷ್ಟಪಟ್ಟು 10 ತಿಂಗಳು ನಾನು ನಮ್ಮ ಮನೆ ಕೆಲಸ ನೋಡಿದಿರ, ಊರಿನ ಕೆಲಸದಲ್ಲೇ ಇದ್ದೀನಿ. ಇನ್ನೂ ಒಂದು ದಿವಸ ಬೇರೆ ನಮ್ಮ ಕೆಲಸ ನೋಡಲಿಲ್ಲ. ಏನೋ ನಮ್ಮೂರು ಚೆನ್ನಾಗಿರಲಿ ಅಂತ ನಾನು ನಮ್ಮ ಗ್ರಾಮಕ್ಕೆ ಆಗಮಿಸಿದ ಎಲ್ಲ ಅಧ್ಯಕ್ಷರು PDO ಎಲ್ಲ ಮೆಂಬರ್ಗಳಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭಕ್ತಿಪುರ ಗ್ರಾಮದಲ್ಲಿ ಈ ದಿನ ಶುದ್ಧ ಕುಡಿಯುವ ನೀರಿನ ಘಟಕ ಇಡೀ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಇತ್ತು, ಭಕ್ತಿಪುರ ಗ್ರಾಮದಲ್ಲಿ ಇರಲಿಲ್ಲ. ಈ ದಿನ ನಮ್ಮ ಹಿರಿಯ ಮುಖಂಡರು ಅನ್ಬೋದು, ನಮ್ಮ ಪಂಚಾಯತಿಯಲ್ಲೇ ಹಿರಿಯ ಮುಖಂಡರು, ನಮ್ಮೆಲ್ಲ ಸದಸ್ಯರು ಪರವಾಗಿ ಅವರೂರಲ್ಲೂ ಆಗಲಿ ಅಂದ್ಬಿಟ್ಟು ನಾವೆಲ್ಲ ಸದಸ್ಯರೆಲ್ಲ ಸೇರಿ ಅವ್ರಿಗೆ ಏನು ಬೇಕಾದರೂ ನಾವು ಸಹಕಾರ ಮಾಡಬೇಕು, ಪಕ್ಷಾತೀತವಾಗಿ ಸಹಕಾರ ಮಾಡಬೇಕಂತ ಅವ್ರಿಗೆ ಇದು ಮಾಡಿ ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಇದು ಮಾಡಿಕೊಟ್ಟಿದ್ವಿ. ಮತ್ತು ಅವರು ಸ್ವತಃ ಓಡಾಡಿ ಪಡಿತರ ವ್ಯವಸ್ಥೆಯನ್ನು 5 ಕಿಲೋಮೀಟ್ರ್ ಓಡಬೇಕಾಗಿತ್ತು. ಅವರು ಸ್ವಂತ ತನ್ನ ಕೆಲಸನೇ ಬಿಟ್ಬಿಟ್ಟಿದೆ, 10 ತಿಂಗಳಿಂದ ಸ್ವಂತ ಕೆಲಸ ಬಿಟ್ಟು ಓಡಾಡಿ ಪಡಿತರ ಚೀಟಿ ಇದು ಮಾಡಿದ್ದಾರೆ, ಪಡಿತರ ವಿತರಣೆ. ಹಾಗೂ ಈ ಬೋರ್ವೆಲ್ಲು ಈ ಊರಲ್ಲಿ ನೀರೇ ಸಿಗಲ್ಲ ಭಕ್ತಿಪುರದಲ್ಲಿ ಅಂದ್ಬಿಟ್ಟು ಸುಮಾರು 10 ಬೋರ್ವೆಲ್ ಕೊರೆಸಿದ್ರು, ಇದುವರೆಗೂ ನೀರೇ ಸಿಗಲಿಲ್ಲ. ಅವ್ರ ಅದೃಷ್ಟನೋ ಏನೋ, ಸದಸ್ಯರಾದ MT ನಾರಾಯಣ ಅವರು ಮುಖಾಂತರ ಈ ಬೋರ್ವೆಲ್ ಕೂಡ ನೀರು ಫುಲ್ 5 ಇಂಚಿನ ನೀರು ಸಹ ದರೆದಿದ್ದು ಅವರಿಗೆ ಮುಂದಿನ ದಿನಾಗ ಆಯುರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಇನ್ನೂ ಮುಂದಿನ ಕೆಲಸಗಳು ಮಾಡಲಿ ಅಂದ್ಬಿಟ್ಟು ನಾವು ಸದಸ್ಯರ ಪೂರ್ವಕ್ಕೆ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದಿಸ್ತೀವಿ.